ಬಾಗಲಕೋಟೆ ಇದು ಚಾಲುಕ್ಯರ ನಾಡು. ಕವಿ ಚಕ್ರವರ್ತಿ ರನ್ನರ ತವರು. ವಿಶ್ವಗುರು ಬಸವಣ್ಣನವರ ಐಕ್ಯ ಸ್ಥಳ. ಶರಣ ಸಂಸ್ಕೃತಿಯ ಭದ್ರಕೋಟೆ. ಸಕ್ಕರೆ, ಸಿಮೆಂಟ್, ಗ್ರಾನೈಟ್ಗಳ ಆಗರ. ಭಾರತ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಅಂದರೆ 1997 ಆಗಸ್ಟ್ 15 ರಾಜ್ಯದ 23ನೇ ಜಿಲ್ಲೆಯಾಗಿ ವಿಜಾಪುರ ಜಿಲ್ಲೆಯಿಂದ ಬೇರ್ಪಟ್ಟು ಬಾಗಲಕೋಟೆ ಹೊರಹೊಮ್ಮಿತು. ವಿಜಾಪುರ ಜಿಲ್ಲೆಯ 11 ತಾಲೂಕುಗಳಲ್ಲಿ ಬಾಗಲಕೋಟೆ, ಹುನಗೊಂದ, ಬಾದಾಮಿ, ಬೀಳಗಿ, ಮುದೋಳ ಹಾಗೂ ಜಮಖಂಡಿ ತಾಲೂಕುಗಳನ್ನು ಸೇರಿಸಿ ಹೊಸ ಜಿಲ್ಲೆ ರಚನೆಯಾಯಿತು. ಬಾಗಲಕೋಟೆ ಜಿಲ್ಲೆಯು 5 ಜಿಲ್ಲೆಗಳಿಂದ ಸುತ್ತುವರೆದಿದೆ. ಉತ್ತರಕ್ಕೆ ವಿಜಯಪುರ, ದಕ್ಷಿಣಕ್ಕೆ ಗದಗ, ಪೂರ್ವಕ್ಕೆ ರಾಯಚೂರು ಹಾಗೂ ಕೊಪ್ಪಳ ಮತ್ತು ಪಶ್ಚಿಮಕ್ಕೆ ಬೆಳಗಾವಿ ಜಿಲ್ಲೆಗಳಿವೆ. ವಿಸ್ತೀರ್ಣದಲ್ಲಿ ಬಾಗಲಕೋಟೆಯು ರಾಜ್ಯದಲ್ಲಿ 12ನೇ ಸ್ಥಾನದಲ್ಲಿದೆ. ಬನ್ನಿ ವೀಕ್ಷಕರೇ, ಈ ವಿಡಿಯೋದಲ್ಲಿ ಬಾಗಲಕೋಟೆ ಜಿಲ್ಲೆಯ ಹಲವಾರು ವಿಶೇಷತೆಗಳ ಬಗ್ಗೆ ತಿಳಿಯುತ್ತಾ ಹೋಗೋಣ. ಪೌರಾಣಿಕ ಹಿನ್ನೆಲೆ. ಬಾಗಲಕೋಟೆಯು ರಾಮಾಯಣ ಕಾಲದಿಂದಲೂ ಚಾಲ್ತಿಯಲ್ಲಿದ್ದ ಊರು. ಲಂಕಾಧಿಪತಿ ರಾವಣೇಶ್ವರನು ತನ್ನ ಆಸ್ಥಾನದ ಸಂಗೀತಕಾರರಿಗೆ ಬಳುವಳಿಯಾಗಿ ಬಾಗಲಕೋಟೆಯನ್ನು ಕೊಟ್ಟಿದ್ದನು ಎಂದು ಹೇಳಲಾಗುತ್ತದೆ. ಅವತಾರ ಪುರುಷ ಪರಶುರಾಮರು ಕ್ಷತ್ರಿಯರನ್ನು ಸಂಹರಿಸಿ ಬಂದು ಇಲ್ಲಿನ ಮಲಪ್ರಭಾ ನದಿಯಲ್ಲಿ ತನ್ನ ಕೊಡಲಿಯನ್ನು ತೊಳೆದರೆಂದು ಆಗ ನದಿಯೆಲ್ಲ ಕೆಂಪಾಯಿತೆಂದು ಹೇಳಲಾಗುತ್ತದೆ. ಅದನ್ನು ಕಂಡ ಜನರು ಅಯ್ಯೋ ಹೊಳೆ ಎಂದು ಉದ್ಗಾರ ತೆಗೆದರಂತೆ. ಮುಂದೆ ಅದೇ ಐಹೊಳೆ ಆಯಿತು ಎಂದು ಹೇಳಲಾಗುತ್ತದೆ. ಪುರಾತನ ಕಾಲದಲ್ಲಿ ಬಾಗಲಕೋಟೆಯ ಬಾದಾಮಿಗೆ ವಾತಾಪಿ ಎಂಬ ಹೆಸರು ಇತ್ತಂತೆ. ಇಲ್ಲಿ ವಾತಾಪಿ ಮತ್ತು ಇಲ್ವಲ ಎಂಬ ಇಬ್ಬರು ರಾಕ್ಷಸರು ಜನರಿಗೆ ನಿರಂತರವಾಗಿ ತೊಂದರೆಯನ್ನುಂಟು ಮಾಡುತ್ತಿದ್ದರಂತೆ. ಜಮಖಂಡಿ ತಾಲೂಕಿನ ಆಸಂಗಿ ಬಳಿಯ ಆಸಗಿ ಎಂಬ ಸ್ಥಳದಲ್ಲಿ ಅಗಸ್ತ್ಯ ಮಹಾಮುನಿಗಳ ಆಶ್ರಮವಿತ್ತಂತೆ. ಕಾಲಾಂತರದಿಂದ ಅಗಸ್ತ್ಯ ಮುನಿಗಳು ಸಂಚರಿಸುತ್ತಾ ಇಲ್ಲಿಗೆ ಆಗಮಿಸಿ ಇಲ್ಲಿ ಉಪಟಳ ಕೊಡುತ್ತಿದ್ದ ವಾತಾಪಿ ಮತ್ತು ಇಲ್ವಲ ಎಂಬ ರಾಕ್ಷಸರ ಬಗ್ಗೆ ತಿಳಿದುಕೊಂಡರಂತೆ. ಸಮಸ್ತ ಗಣಗಳ ನಾಯಕ ಗಣಪತಿಯ ಆರಾಧನೆಯಿಂದ ಎಂತಹುದೇ ಕಠಿಣ ಕೆಲಸವು ನಿರ್ವಿಘ್ನವಾಗಿ ನೆರವೇರುವುದೆಂದು ಅರಿತು ಶ್ರೀ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ ಅಗಸ್ತ್ಯರು ಈ ಇಬ್ಬರೂ ರಾಕ್ಷಸರನ್ನು ಸಂಹರಿಸಿದರಂತೆ. ಇದೇ ವಿಷಯದ ಆಧಾರದ ಮೇಲೆ ತಮಿಳುನಾಡಿನ ಹೆಸರಾಂತ ಸಂಗೀತಕಾರ ಮತ್ತು ಗೀತ ರಚನಾಕಾರ ಮುತ್ತುಸ್ವಾಮಿ ದೀಕ್ಷಿತರು ರಚಿಸಿದ ವಾತಾಪಿ ಗಣಪತಿಂ ಭಜೆ ಎಂಬ ಹಾಡು ಇಂದಿಗೂ ಪ್ರಸ್ತುತವಿದೆ. ಬಾಗಲಕೋಟೆ ಜಿಲ್ಲೆಯ ವಿಶೇಷತೆಗಳು. ಪ್ರಾಚೀನ ಶಾಸನಗಳಲ್ಲಿ ಬಾಗಡೆ ದೇಶ ಅಥವಾ ಬಾಗಡಿಗೆ ನಾಡು ಎಂದು ಕರೆಸಿಕೊಂಡಿದ್ದ ಇಂದಿನ ಬಾಗಲಕೋಟೆ ಜಿಲ್ಲೆಯು ಹಲವಾರು ವೈಶಿಷ್ಟ್ಯತೆಗಳ ಆಗರವಾಗಿದೆ. ದಕ್ಷಿಣದ ಕಾವೇರಿಯಿಂದ ಉತ್ತರದ ನರ್ಮದಾ ನದಿಯವರೆಗೆ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ಹಾರಿಸಿದ ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿ ಮೆರೆದ ನಗರ ಇದೇ ಬಾಗಲಕೋಟೆ. ವಾಸ್ತುಶಿಲ್ಪದ ತೊಟ್ಟಿಲು ಎಂಬ ಹೆಗ್ಗಳಿಕೆಯ ಐಹೊಳೆ, ವಿಶ್ವ ಪರಂಪರೆಯ ತಾಣವಾದ ಪಟ್ಟದಕಲ್ಲು, ಸುಂದರ ಗುಹಾಲಯಗಳಿರುವ ಬಾದಾಮಿ ಮೊದಲಾದ ತಾಣಗಳು ಬಾಗಲಕೋಟೆ ಜಿಲ್ಲೆಯನ್ನು ದೇಶ ವಿದೇಶಗಳಲ್ಲೂ ಪರಿಚಯಿಸಿವೆ. ಮಹಾಕೂಟ, ಬನಶಂಕರಿ, ಶಿವಯೋಗ ಮಂದಿರ ಹಾಗೂ ಕೂಡಲ ಸಂಗಮಗಳಂಥ ಪವಿತ್ರ ಕ್ಷೇತ್ರಗಳು ಈ ಜಿಲ್ಲೆಯ ಕೀರ್ತಿಯನ್ನು ಪಸರಿಸಿವೆ. ಸುಮಾರು 5 ಲಕ್ಷ ವರ್ಷಗಳ ಹಿಂದೆ ಆದಿಶಿಲಾಯುಗದ ಮಾನವರು ನೆಲೆಸಿದ್ದ ನಾಡು ಇದೇ ಬಾಗಲಕೋಟೆ. ಜಿಲ್ಲೆಯ ಪ್ರಮುಖ ನದಿ ಕೃಷ್ಣ.
ಕೃಷ್ಣಾ ಮೇಲ್ದಂಡೆ ಯೋಜನೆಯ ಆಲಮಟ್ಟಿ ಅಣೆಕಟ್ಟು ನಿರ್ಮಾಣದಿಂದ ಇಡೀ ಬಾಗಲಕೋಟೆಗೆ ಬಾಗಲಕೋಟೆಯೇ ನೀರಿನಲ್ಲಿ ಮುಳುಗಡೆಗೊಂಡಿತ್ತು. ಆದರೆ ಇಡೀ ನಗರ ಸ್ಥಳಾಂತರಗೊಂಡು ಹೊಸ ರೂಪ ಧರಿಸಿ ನವನಗರವಾಗಿ ಮಾದರಿ ಊರು ಎನಿಸಿಕೊಂಡಿದೆ. ದೇಶದಲ್ಲಿಯೇ ಅತಿ ದೊಡ್ಡ ಪುನರ್ವಸತಿ ಯೋಜನೆಗಳಲ್ಲಿ ಈ ನವನಗರ ನಿರ್ಮಾಣವೂ ಒಂದು. ಏಷ್ಯಾದಲ್ಲಿಯೇ ನೀರಾವರಿಗಾಗಿ ಮುಳುಗಡೆಗೊಂಡ ದೊಡ್ಡ ನಗರ ಎಂಬ ಖ್ಯಾತಿಯನ್ನು ಬಾಗಲಕೋಟೆ ಹೊಂದಿದೆ. ಕರ್ನಾಟಕದ ಏಕೈಕ ನಾಯಿ ತಳಿ ಎಂದು ಖ್ಯಾತಿಯನ್ನು ಪಡೆದ, ಕರ್ನಾಟಕದ ಸಂಸ್ಕೃತಿ ಹಾಗೂ ಪರಂಪರೆಯ ಪ್ರತೀಕವಾದ ಮುದೋಳ ನಾಯಿ ತಳಿಯ ತವರು ಇದೇ ಬಾಗಲಕೋಟೆಯ ಮುದೋಳ ಎಂಬುದು ಹೆಮ್ಮೆಯ ವಿಚಾರವಾಗಿದೆ. ಭಾರತೀಯ ಸೈನ್ಯಕ್ಕೆ ಸೇರ್ಪಡೆಗೊಂಡ ಭಾರತದ ಮೊದಲ ನಾಯಿ ತಳಿ ಇದಾಗಿದ್ದು, ಯಾವುದೇ ಹವಾಮಾನಕ್ಕೂ ಸೂಕ್ತವಾದ ಮತ್ತು ತೀಕ್ಷ್ಣ ಬುದ್ಧಿಯ ನಾಯಿಯಾಗಿದೆ. ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯವನ್ನು ಕೊಡುಗೆಯಾಗಿ ನೀಡಿದ 12ನೇ ಶತಮಾನದ ಹಿಂದೂ ತತ್ವಜ್ಞಾನಿ ಹಾಗೂ ಸಮಾಜ ಸುಧಾರಕ ಬಸವಣ್ಣನವರು ಐಕ್ಯ ಹೊಂದಿದ ಸ್ಥಳ ಕೂಡಲ ಸಂಗಮ ಇರುವುದು ಇದೇ ಬಾಗಲಕೋಟೆಯಲ್ಲಿ. ಈ ಕೂಡಲ ಸಂಗಮವು 12ನೇ ಶತಮಾನದಲ್ಲಿ ಒಂದು ಪ್ರಮುಖ ವಿದ್ಯಾಕೇಂದ್ರವಾಗಿದ್ದು, ಬಸವಣ್ಣ, ಅಕ್ಕನಾಗಮ್ಮ, ಚನ್ನಬಸವಣ್ಣ, ಶಿವಸ್ವಾಮಿ ಮುಂತಾದ ವೀರಶೈವ ಅನುಭಾವಿಗಳು ಗುರುಗಳಾದ ಶ್ರೀ ಚಾತವೇದ ಮುನಿಗಳ ಮಾರ್ಗದರ್ಶನದಲ್ಲಿ ಇದೇ ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದರು ಎನ್ನಲಾಗುತ್ತದೆ. 10ನೇ ಶತಮಾನದ ಕನ್ನಡ ಸಾಹಿತ್ಯದ ಕವಿರತ್ನತ್ರಯರಲ್ಲಿ ಒಬ್ಬರಾದ ಹಳೆಗನ್ನಡದ ಮಹತ್ವದ ಕವಿ ಕವಿ ಚಕ್ರವರ್ತಿ ರನ್ನರ ಹುಟ್ಟೂರಾದ ಬೆಳುಗಲಿ ಇರುವುದು ಇದೇ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನಲ್ಲಿ. ನಂದರು, ಗುಪ್ತರು, ಮೌರ್ಯರು, ಕದಂಬರು, ಚಾಲುಕ್ಯರು ಮುಂತಾದ ಪ್ರಭಾವಿ ರಾಜಮನೆತನದವರು ತಮ್ಮ ಪಟ್ಟಾಭಿಷೇಕ ಮಾಡಿಕೊಳ್ಳುತ್ತಿದ್ದ ಐತಿಹಾಸಿಕ ಸ್ಥಳ ಪಟ್ಟದಕಲ್ಲು ಇರುವುದು ಇದೇ ನಮ್ಮ ಬಾಗಲಕೋಟೆಯಲ್ಲಿ. ಕವಿರಾಜ ಮಾರ್ಗ ಕೃತಿಯಲ್ಲಿ ಹೆಸರಿಸಿರುವ ತಿರುಳ್ಗನ್ನಡ ಪಟ್ಟಣಗಳ ಹೆಸರುಗಳಲ್ಲಿ ಈ ಪಟ್ಟದಕಲ್ಲು ಸಹ ಒಂದು. ಇಳಕಲ್ ಎನ್ನುವುದು ಬಾಗಲಕೋಟೆ ಜಿಲ್ಲೆಯ ಒಂದು ಸಣ್ಣ ಊರು. ಈ ಊರಿನಲ್ಲಿ ಸುಮಾರು 8ನೇ ಶತಮಾನದಿಂದಲೂ ತಯಾರಿಸುತ್ತಿರುವ ಇಳಕಲ್ ಸೀರೆಯು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಒಂದಾಗಿದ್ದು ಸಾಕಷ್ಟು ಮಹಿಳೆಯರ ನೆಚ್ಚಿನ ಸೀರೆಯಾಗಿದೆ. ದೇಶ ವಿದೇಶಗಳಲ್ಲೂ ಪ್ರಖ್ಯಾತಿಗೊಂಡ ಈ ಸೀರೆ ಬಾಗಲಕೋಟೆಯ ಹೆಮ್ಮೆಗಳಲ್ಲಿ ಒಂದಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗುಳೇದಗುಡ್ಡ ಎಂಬ ಊರು ಇಲ್ಲಿ ತಯಾರಾಗುವ ಸಾಂಪ್ರದಾಯಿಕ ರಂಗುರಂಗಿನ ಗುಳೇದಗುಡ್ಡ ಕುಬುಸದ ಕಣಕ್ಕೆ ದೇಶದಲ್ಲೇ ಪ್ರಸಿದ್ಧಿಯನ್ನು ಪಡೆದಿದೆ. ಉಟ್ಟರೆ ಇಳಕಲ್ ಸೀರೆ ಉಡಬೇಕು, ತೊಟ್ಟರೆ ಗುಳೇದ ಗುಡ್ಡದ ಕಣ ತೊಡಬೇಕು ಎಂಬ ಗಾದೆ ಪ್ರಚಲಿತದಲ್ಲಿದೆ. ಇಷ್ಟೇ ಅಲ್ಲದೆ ಇಳಕಲ್ ನಗರದ ಪಿಂಕ್ ಗ್ರಾನೈಟ್ ಉದ್ಯಮವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿರುವುದು ವಿಶೇಷವಾಗಿದೆ. ಬಾಗಲಕೋಟೆಯ ರಬಕವಿ, ಬನಹಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳು ಕೈಮಗ್ಗ ಉದ್ದಿಮೆಗೆ ಇಡೀ ಕರ್ನಾಟಕದಲ್ಲಿಯೇ ಹೆಸರುವಾಸಿಯಾಗಿವೆ. ದೇಶದಲ್ಲಿಯೇ ಪ್ರಥಮವಾಗಿ ರೈತರಿಂದಲೇ ನಿರ್ಮಿಸಲ್ಪಟ್ಟ ಬ್ಯಾರೇಜ್ ಎಂದು ಖ್ಯಾತಿ ಹೊಂದಿದ ಚಿಕ್ಕಪಡಸಲಗಿ ಬ್ಯಾರೇಜ್ ಇರುವುದು ಇದೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ. ಬಾಗಲಕೋಟೆಯ ಅಮೀನಗಡವು ಸಿಹಿ ತಿನಿಸಾದ ಕರದಂಟಿಗೆ ಇಡೀ ಕರ್ನಾಟಕದಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದಿದೆ. ಯಾವ ಮಾಡ್ಯಾನ ಬಂಟ, ತಿಂದಷ್ಟು ರುಚಿ ಉಂಟ, ಅಮೀನಗಡ ಕರದಂಟ ಎನ್ನುವುದು ಉತ್ತರ ಕರ್ನಾಟಕದ ಸಿಹಿ ತಿನಿಸುಗಳ ಪೈಕಿ ಕರದಂಟಿನ ಬಗ್ಗೆ ಇರುವ ಪ್ರಚಲಿತ ಹಾಡು. ಸುಮಾರು 100 ವರ್ಷಗಳ ಇತಿಹಾಸವಿರುವ ಅಮೀನಗಡದ ಕರದಂಟು ಇಂದಿಗೂ ತನ್ನ ಹಳೆಯ ಸ್ವಾದವನ್ನು ಉಳಿಸಿಕೊಂಡಿದ್ದು ದೇಶ ವಿದೇಶಗಳಿಗೂ ರಫ್ತಾಗುತ್ತದೆ. ಕರ್ನಾಟಕದ ಅತ್ಯಂತ ಪ್ರಾಚೀನ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದೆನಿಸಿರುವ ಬಾದಾಮಿ ಬನಶಂಕರಿ ದೇವಾಲಯವಿರುವುದು ಇದೇ ನಮ್ಮ ಬಾಗಲಕೋಟೆಯಲ್ಲಿ.
ಸ್ವಾತಂತ್ರ್ಯ ನಂತರ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಗೊಂಡ ಸುಮಾರು 600 ಸಂಸ್ಥಾನಗಳಲ್ಲಿ ಮೊದಲ ಸಂಸ್ಥಾನ ಎಂಬ ಹೆಗ್ಗಳಿಕೆ ಬಾಗಲಕೋಟೆಯ ಜಮಖಂಡಿ ಸಂಸ್ಥಾನದ್ದು. 1978-79 ಸುಮಾರಿನಲ್ಲಿ ಬಾಗಲಕೋಟೆಯು ವಿಜಯಪುರದ ಭಾಗವಾಗಿದ್ದಾಗ ಇಂದಿರಾಗಾಂಧಿಯವರು ವಿಜಯಪುರಕ್ಕೆ ಆಗಮಿಸಿದ್ದರು. ಆ ಸಂದರ್ಭದಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಎದುರಾಗಿತ್ತು. ಈ ಸಂದರ್ಭದಲ್ಲಿ ಭೀಕರ ಬರಗಾಲವನ್ನು ಎದುರಿಸುತ್ತಿದ್ದರೂ ಅವರನ್ನು ಬಂಗಾರದಲ್ಲಿ ತುಲಾಭಾರ ಮಾಡಿ ಆ ಬಂಗಾರವನ್ನು ರಾಷ್ಟ್ರ ರಕ್ಷಣಾ ನಿಧಿಗೆ ಕಾಣಿಕೆಯಾಗಿ ನೀಡಿದ ಹೃದಯ ಶ್ರೀಮಂತಿಕೆ ಈ ಭಾಗದ ಜನರಿಗಿದೆ. ಅದರಲ್ಲಿ ಸಿಂಹ ಪಾಲು ಬಾಗಲಕೋಟೆ ಜಿಲ್ಲೆಗೂ ಇದೆ. ಬಾಗಲಕೋಟೆಯಲ್ಲಿ ಹೋಳಿ ಹಬ್ಬವನ್ನು ಬಹುವಿಶಿಷ್ಟವಾಗಿ 4 ದಿನಗಳ ಕಾಲ ಆಚರಿಸಲಾಗುತ್ತದೆ. ಕೋಲ್ಕತ್ತಾ ನಗರವನ್ನು ಹೊರತುಪಡಿಸಿದರೆ ದೇಶದಲ್ಲೇ ಹೆಚ್ಚು ದಿನಗಳ ಕಾಲ ರಂಗಿನ ಹಬ್ಬ ಹೋಳಿಯನ್ನು ಆಚರಿಸುವ ನಗರ ಬಾಗಲಕೋಟೆ ಎಂದು ಪ್ರಸಿದ್ಧಿ ಇದೆ. ಈ ಸಂದರ್ಭದಲ್ಲಿ ಧರ್ಮ, ಜಾತಿ, ಮತ ವರ್ಗವನ್ನು ಮೀರಿ ಹಿರಿಕಿರಿಯರೆನ್ನದೆ ಎಲ್ಲರೂ ಹಲಗೆ ಬಾರಿಸುವುದು ವಿಶೇಷ. ಶೈಕ್ಷಣಿಕ ಕ್ಷೇತ್ರದಲ್ಲೂ ಬಾಗಲಕೋಟೆ ಮಹತ್ತರ ಸಾಧನೆಗೈಯುತ್ತಿದೆ. ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ, ಬಸವೇಶ್ವರ ತಾಂತ್ರಿಕ ಮಹಾವಿದ್ಯಾಲಯ, ಶ್ರೀ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘ, ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ಗಳಂತಹ ವಿದ್ಯಾಸಂಸ್ಥೆಗಳು ಇಲ್ಲಿ ವಿದ್ಯಾಕ್ರಾಂತಿಯನ್ನೇ ಮಾಡುತ್ತಿವೆ. ದೇಶದ 3ನೇ ತೋಟಗಾರಿಕಾ ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯವು ಬಾಗಲಕೋಟೆಗೆ ಮುಕುಟಪ್ರಾಯವಾಗಿದೆ. ಬಾಗಲಕೋಟೆಯು ರಂಗ ಪರಂಪರೆ, ಕಲೆ, ಸಾಹಿತ್ಯ, ನಾಟಕ, ಜಾನಪದ ಹೀಗೆ ಸಾಂಸ್ಕೃತಿಕವಾಗಿ ಮೊದಲಿನಿಂದಲೂ ಶ್ರೀಮಂತ ನಾಡಾಗಿದೆ. ಕಂದಗಲ್ಲ ಹನುಮಂತರಾಯರು, ಪಿಬಿ ದುತ್ತರಗಿ, ಬಿಆರ್ ಅರಿಶಿಣಗೋಡಿ ಮೊದಲಾದ ಮೇರು ನಾಟಕಕಾರರು ಇದೇ ಬಾಗಲಕೋಟೆಯವರಾಗಿದ್ದಾರೆ. ಬಾಗಲಕೋಟೆಯ ಪ್ರಮುಖರು: ಶಂಕರ್ ಬಿದಿರಿ, ನಿವೃತ್ತ ಪೊಲೀಸ್ ಅಧಿಕಾರಿಗಳು; ರಮೇಶ್ ಹಲಗಲಿ, ನಿವೃತ್ತ ಲೆಫ್ಟಿನೆಂಟ್ ಜನರಲ್; ಬಸಪ್ಪ ದಾನಪ್ಪ ಜಟ್ಟಿ, ಭಾರತದ ಮಾಜಿ ಉಪರಾಷ್ಟ್ರಪತಿಗಳು; ಕೃಷ್ಣಮೂರ್ತಿ ಪುರಾಣಿಕರು, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಕನ್ನಡ ಸಾಹಿತಿಗಳು; ಬಾಲಾಸಾಹೇಬ್ ಗಂಗಾಧರ್ ಕೇರ್, ಬಾಂಬೆ ರೆಸಿಡೆನ್ಸಿಯ ಮೊದಲ ಮುಖ್ಯಮಂತ್ರಿಗಳು; ಮಹರ್ಷಿ ವಿಠಲ ರಾಮ್ಜಿ ಶಿಂದೆ, ಸಮಾಜ ಸುಧಾರಕರು; ವಿನಾಯಕ ಕುಲಕರ್ಣಿ, ಕ್ರಿಕೆಟ್ ಅಂಪೈರ್; ಪ್ರಸನ್ನ ವೆಂಕಟದಾಸರು, ದಾಸ ಸಾಹಿತ್ಯದ ಪ್ರಮುಖರು; ಎಸ್ಆರ್ ಕಂಠಿ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು; ಜಗದೀಶ್ ಶೆಟ್ಟರ್, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಪ್ರಭಾವಿ ರಾಜಕಾರಣಿಗಳು. ವೀಕ್ಷಕರೇ, ಬಾಗಲಕೋಟೆಯ ಪ್ರಮುಖ ಪ್ರವಾಸಿ ತಾಣಗಳ ಬಗ್ಗೆ ತಿಳಿಯಲು ಬಾಗಲಕೋಟೆ ಪರಿಚಯದ ಭಾಗ 2 ಸದ್ಯದಲ್ಲೇ ನಿರೀಕ್ಷಿಸಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.